हाय हेलो नमस्कार एलर्गो, वेलकम बैक टू माय चैनल पूजा कुमार ब्लॉग्स। सो लास्ट टाइम पापुदू बर्थडे व्लॉग अपलोड माडिदे, इन्ना यारेला नोडिला प्लीज होग नोडी, अदक्के जास्ती व्यूसे बंदिला बट वीडियो सक्कत्तागिदे। नम पापुदू फस्ट इयर बर्थडे मेमोरीस अदु अंतने हेळबहुदु। सो इवत्तिन व्लॉग यावुदप्प अंद्रे, गोत्तिदे इवत्तु संडे, सो पापुगे पल्स पोलियो ಅಂದರೆ ಎಲ್ಲ ಕಡೆ ಪಲ್ಸ್ ಪೋಲಿಯೋ ಹಾಕ್ತಿದ್ದಾರೆ, ಸೊ ಪಾಪುನ ಕರ್ಕೊಂಡು ಹೋಗ್ತಿದ್ದೀನಿ ಪಲ್ಸ್ ಪೋಲಿಯೋ ಹಾಕ್ಸೋಕ್ಕೆ ಅಂತ ಹೇಳಿಬಿಟ್ಟು। ಇವತ್ತು ಭಾನುವಾರ ಆಗಿರೋದ್ರಿಂದ ನಮ್ಮ ಮನೆದೇವ್ರ ವಾರ ಕೂಡ, ಅದಕ್ಕೆ ಬೆಳಗ್ಗೆ ಬೇಗನೆ ಎದ್ದು ರಾತ್ರಿನೇ ಕಿಚನ್ ಎಲ್ಲ ಕ್ಲೀನ್ ಮಾಡಿ ಮಲ್ಕೊಂಡಿದ್ದೆ। ಬೆಳಗ್ಗೆ ಎದ್ದು ನೆಲ ಒರೆಸ್ಬಿಟ್ಟು ಪಾಪುಗೆ ಸ್ನಾನ ಮಾಡಿಸ್ಬಿಟ್ಟು ನಾನು ಸ್ನಾನ ಮಾಡ್ಕೊಂಡಿದ್ದೀನಿ, ಇವಾಗ ರೆಡಿ ಆಗಿದ್ದೀನಿ। ಹಸ್ಬೆಂಡ್ ಮೀಟಿಂಗ್ ಇತ್ತು ಅಂತ ಬೆಳಗ್ಗೆ ಬೇಗನೆ ಹೊರಟೋದ್ರು, ತಿಂಡಿ ಏನೂ ತಿನ್ನಲಿಲ್ಲ। ನಾನು ಇವಾಗ ದೇವ್ರ ನೈವೇದ್ಯಕ್ಕೆ ಅಂತ ಹೇಳಿಬಿಟ್ಟು ಮಲೆ ಮಹದೇಶ್ವರ ಬೆಟ್ಟದಿಂದ ಚಿನ್ನದ ತೇರು ಮೆರೆಸಿದಾಗ ಸ್ವಲ್ಪ ಅಕ್ಕಿ ಕೊಟ್ಟಿದ್ರು, ಅದು ಮತ್ತು ಮನೆಯದು ಅಕ್ಕಿ ಹೆಸರು ಬೇಳೆ ಎಲ್ಲ ಸೇರಿಸ್ಬಿಟ್ಟು ಸ್ವೀಟ್ ಪೊಂಗಲ್ ಮಾಡ್ತಿದ್ದೀನಿ, ನೈವೇದ್ಯಕ್ಕೆ ಇಟ್ಬಿಟ್ಟು ಪೂಜೆ ಮಾಡೋಕ್ಕೆ ಸರಿ ಹೋಗುತ್ತೆ ಅಂತ। ಸೊ ನೋಡೋಣ ಇವತ್ತಿನ ವ್ಲಾಗ್ ಹೇಗೆ ಹೋಗುತ್ತೆ ಅಂತ। ನಾನು ಯಾವ ಥರ ನಮ್ಮ ಮನೇಲಿ ವಾರ ಮಾಡ್ತೀನಿ, ಹಾಗೆಯೇ ಪಾಪುಗೆ ಇವತ್ತು ಪಲ್ಸ್ ಪೋಲಿಯೋ ಹಾಕ್ಸ್ಬೇಕು, ನಾನು ಒಬ್ಬಳೇ ಕರ್ಕೊಂಡು ಹೋಗ್ಬೇಕಾ ಏನು ಎತ್ತ ಎಲ್ಲನೂ ನಾನು ಇವತ್ತಿನ ವ್ಲಾಗಲ್ಲಿ ಶೇರ್ ಮಾಡ್ಕೋತೀನಿ, ನೋಡಿ ಆಯಿತಾ ಬನ್ನಿ। ಸೊ ವ್ಲಾಗ್ ಶುರು ಮಾಡೋಕ್ಕೆ ಮುಂಚೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಡೂ ಸಬ್ಸ್ಕ್ರೈಬ್, ಹಾಗೆಯೇ ಈ ವಿಡಿಯೋ ಸ್ವಲ್ಪ ಆದರೂ ಇಷ್ಟ ಆದಲ್ಲಿ ಲೈಕ್ ಕಮೆಂಟ್ ಶೇರ್ ಮಾಡೋದನ್ನ ಮರಿಬೇಡಿ, ಬನ್ನಿ ವಿಡಿಯೋ ಕಂಟಿನ್ಯೂ ಮಾಡೋಣ। ಸೊ ನಾನು ಮೊದಲೇ ಹೇಳ್ದಂಗೆ ದೇವ್ರಿಗೆ ನೈವೇದ್ಯ ಮಾಡೋಣ ಅಂತ ಹೇಳಿಬಿಟ್ಟು ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಅಕ್ಕಿ ಕೊಟ್ಟಿದ್ರಲ್ಲ ಅದು ಮತ್ತು ಹೆಸರು ಬೇಳೆ ಎರಡನ್ನೂ ಅರ್ಧ ಅರ್ಧ ಲೋಟ ಹಾಕಿಬಿಟ್ಟು ಸ್ವಲ್ಪ ಬೆಚ್ಚಗೆ ಮಾಡೋಣ, ಯಾಕಂದರೆ ಹಸಿ ಸ್ಮೆಲ್ ಹೋಗಲಿ ಹೆಸರು ಬೇಳೆದು ಅಂದ್ಬಿಟ್ಟು ಕುಕ್ಕರಲ್ಲಿ ಇಟ್ಟೆ। ಅದಾದಮೇಲೆ ಒಂದಚ್ಚು ಬೆಲ್ಲಕ್ಕೆ ನೀರು ಹಾಕ್ಬಿಟ್ಟು ಬೆಲ್ಲ ಕರಗಿಸೋಕೆ ಇಟ್ಟಿದ್ದೀನಿ, ಯಾಕಂದರೆ ಇದು ಸ್ವೀಟ್ ಪೊಂಗಲ್ ಅಲ್ವಾ। ಸೊ ಇದೆಲ್ಲ ಆದಮೇಲೆ ನಾನು ಇದನ್ನು ಇವಾಗ ಕುಗ್ಗಿಸ್ಕೊತಾ ಇದ್ದೀನಿ ನೀರು ಹಾಕ್ಬಿಟ್ಟು ಎರಡು ಲೋಟ। ಸ್ವಲ್ಪ ವಿಷಲ್ ಹೋದರೆ ಮುಗೀತು, ಈ ಮನೇಲಿ ತುಂಬ ಬೆಳಕಿದೆ ಗೈಸ್, ಇನ್ನು ಹೋಗಿಲ್ಲ। ಸೊ ಅಷ್ಟರಲ್ಲಿ ದೇವ್ರ ಮನೇನ ಸ್ವಲ್ಪ ಕ್ಲೀನ್ ಮಾಡ್ಕೋಬಿಡ್ತೀನಿ ಬನ್ನಿ। ಸೊ ದೇವ್ರ ಮನೆ ಹೀಗಿದೆ, ಮೊನ್ನೆ ಅಂದರೆ ಶುಕ್ರವಾರ ಪೂಜೆ ಮಾಡಿದಾಗ ಸೀಬೆ ಕಾಯಿನ ಇದಕ್ಕೆ ಅಂದ್ಬಿಟ್ಟು ನೈವೇದ್ಯಕ್ಕೆ ಅಂದ್ಬಿಟ್ಟು ಇಟ್ಟಿದ್ದೆ, ಅದು ನೋಡಿದ್ರೆ ಇವಾಗ ಹಣ್ಣಾಗಿ ಹೋಗಿದೆ। ಸರಿ ಇವಾಗ ಏನಾದರೂ ಸ್ಮೂತಿ ಮಾಡ್ಕೊಂಡು ಕುಡಿತೀನಿ ಇದನ್ನ, ನಾನು ಇಲ್ಲಿ ಇರಲಿ ಅದು, ಫಸ್ಟು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಬಿಡೋಣ। ಚಿನ್ನಮ್ಮ ದೇವ್ರ ಮನೆ ಒಳಗೆ ಯಾಕೆ ಹೋಗೋದು ನೀನು, ಚಿನ್ನಮ್ಮ ಹೋಗ್ಬಾರ್ದು ನಾನು ಕ್ಲೀನ್। ನಾನು ಇತ್ತೀಚೆಗೆ ಆದಷ್ಟು ಪ್ರತಿದಿನ ಪೂಜೆ ಮಾಡೋಕ್ಕೆ ಟ್ರೈ ಮಾಡ್ತಿದ್ದೀನಿ, ಆದರೆ ಮಂಗಳವಾರ ಭಾನುವಾರ ಗುರುವಾರ ಶುಕ್ರವಾರ ಸೋಮವಾರ ಈ ವಾರಗಳಲ್ಲಿ ಮಾಡಲೇಬೇಕು ಅಂತ ಶ್ರಮಪಟ್ಟು ಪೂಜೆ ಮಾಡ್ತಿದ್ದೀನಿ। ಏನೋ ಗೊತ್ತಿಲ್ಲ, ದೇವ್ರ ಮೇಲೆ ಒಂಥರ ನಂಬಿಕೆ। ಮೊದಲನೇದಾಗಿ ನಾನು ಇಲ್ಲಿ ದೇವ್ರ ಮನೆ ಎಲ್ಲ ನೀಟಾಗಿ ಒರೆಸ್ಕೊಂಡು ಹೂವು ಎಲ್ಲ ಮುಡಿಸ್ತಾ ಇದ್ದೀನಿ, ನೈವೇದ್ಯಕ್ಕೂ ಒಂದು ಕಡೆ ರೆಡಿ ಆಗ್ತಿದೆ। ಇವಾಗ ಹೆಸರು ಬೇಳೆ ಮತ್ತು ಅಕ್ಕಿ ಕೂಗಿತ್ತು, ಅದಕ್ಕೆ ಬೆಲ್ಲದ ನೀರು ಏನು ಬೆಲ್ಲ ಕರಗಿಸ್ಕೊಂಡಿದ್ನೋ ಆ ನೀರನ್ನ ಹಾಕಿಬಿಟ್ಟು ಕುದಿಯೋಕ್ಕಿಟ್ಟಿದ್ದೀನಿ, ಅದ್ರ ಜೊತೆಗೆ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ತುಪ್ಪದಲ್ಲಿ ಹುರಿದ್ಬಿಟ್ಟು ಅದನ್ನು ಸ್ವೀಟ್ ಪೊಂಗಲ್ ಒಳಗಡೆ ಹಾಕ್ಕೊಂಡ್ರೆ ಮುಗೀತು ನೈವೇದ್ಯ ರೆಡಿ। ದೇವ್ರ ಮನೇನ ಈ ಥರ ರೆಡಿ ಮಾಡಿದ್ದೆ, ರೋಸಸ್ ಮತ್ತು ಸೇವಂತಿಗೆ ಹೂವು ಹಾಕಿಬಿಟ್ಟು ಅಲಂಕಾರ ಮಾಡಿದ್ದೆ। ಆ್ಯಕ್ಚುಲಿ ದೇವ್ರ ಮನೆ ಡೆಕೋರೇಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ, ಬಟ್ ಇವಾಗ ಮಾಡೋಕ್ಕಾಗಿಲ್ಲ ಅಷ್ಟೇ, ಟೈಮ್ ಸಿಗ್ತಾ ಇಲ್ಲ। ಇದಾದಮೇಲೆ ನಾನಿಲ್ಲಿ ಪೂಜೆನ ಮುಗಿಸ್ತಾ ಇದ್ದೀನಿ। ಪೂಜೆ ಎಲ್ಲ ಮುಗೀತು, ನಾನು ಪೂಜೆ ಎಲ್ಲ ಮುಗಿಸ್ಬಿಟ್ಟು ಅಮ್ಮ ಬರಲಿ ಅಂತ ಅಂದ್ಕೊಂಡು ವೆಯ್ಟ್ ಮಾಡ್ತಾ ಇದ್ದೀನಿ ಪಾಪುಗೆ ವ್ಯಾಕ್ಸಿನ್ ಹಾಕ್ಸೋಕ್ಕೆ। ನಾನು ದಿಯಾ ಇಬ್ಬರು ರೆಡಿಯೆಲ್ಲ ಆಗಾಯಿತು, ಅಷ್ಟರಲ್ಲಿ ಅಮ್ಮನೂ ಬಂದರು, ನೀವಿಲ್ಲಿ ನೋಡ್ತಿರ್ಬೋದು ದಿಯಾನ ಮಾತಾಡಿಸ್ತಿದ್ದಾರೆ। ದಿಯಾಗೆ ನಾನು ಒಬ್ಳು ಜೊತೆನೇ ಇದ್ದು ಇದ್ದು ತುಂಬಾ ಬೇಜಾರು ಆಗೋಗಿದೆ, ಸೊ ಅವ್ರ ಅಜ್ಜಿ ಬಂದ ತಕ್ಷಣ ಅವಳು ನಿದ್ದೆ ಮಾಡ್ತಿದ್ಲು, ಅಜ್ಜಿ ಎದ್ದೇಳ್ಸಿದ್ರು, ಅಷ್ಟಿನಿಂದ ಮಾತಾಡ್ಸಿರ್ಲಿಲ್ಲ ಮೊಮ್ಮಗಳನ್ನ ಅಂದ್ಬಿಟ್ಟು। ತುಂಬ ಜನ ಅಮ್ಮ ಎಲ್ಲೋಗಿದ್ದಾರೆ ಅಂತ ಕೇಳ್ತಿದ್ರಿ, ಅಮ್ಮ ಊರಿಗೆ ಹೋಗಿದ್ರು, ಸೊ ಇವಾಗ ಬಂದರು ಪಾಪುಗೆ ಪೋಲಿಯೋ ಡ್ರಾಪ್ಸ್ ಹಾಕ್ಸ್ಬೇಕು ಬನ್ನಿ, ನಾನು ಒಬ್ಳೇ ಹೋಗೋಕ್ಕಾಗಲ್ಲ ಅಂದಿದ್ದಕ್ಕೆ ಇವಾಗ ನಾವು ಪೋಲಿಯೋ ಡ್ರಾಪ್ಸ್ ಹಾಕ್ಸಕ್ಕೆ ಹೋಗ್ತಿದ್ದೀವಿ। ನಮ್ಮ ಮನೆ ಹತ್ರನೇ ಪೋಲಿಯೋ ಬೂತ್ ಇತ್ತು, ಸೊ ಅಲ್ಲೇ ಹೋಗಿ ಹಾಕ್ಸ್ಕೊಂಡು ಬರೋಣ ಅಂದ್ಬಿಟ್ಟು ಹೊರಟ್ವಿ।
ನೀವಿಲ್ಲಿ ನೋಡ್ತಿರ್ಬೋದು ದಿಯಾ ಏನೋ ಕೊಡಿಸ್ತಿದ್ದಾರೆ. ಅವಳಿಗೆ ಔಷಧಿ ಕುಡಿಯೋದು ಅಂದರೆ ಆಗಲ್ಲ, ಅದಕ್ಕೆ ಏನೋ ಕೊಡಿಸ್ತಿದ್ದಾರೆ ಅಂತ ಕೊಡಿಸ್ಕೋತಾನೆ ಇಲ್ಲ. ದಿಯಾ ಏನೂ ಇಲ್ಲ, ಏನಿಲ್ಲ. ದಿಯಾ ಕುಮಾರ್, ದಿಯಾ ಕುಮಾರ್, ಹಾಯ್ ದಿಯಾ ಕುಮಾರ್, ಸ್ಟ್ಯಾಂಡ್ ಅಪ್, ನಿಂತ್ಕೊಳ್ಳಿ, ಎದ್ದೇಳಿ, ಸ್ಟ್ಯಾಂಡ್ ಅಪ್ ಪೂಜಾ, ಸ್ಟ್ಯಾಂಡ್ ಅಪ್, ಎದ್ ನಿಂತ್ಕೊಳ್ಳಿ. ದಿಯಾ ಅವ್ರೆ, ಏನು ಮಾತಾಡು, ಅಯ್ಯೋ ಹಾಯ್ ದಿಯಾ, ಪ್ಲೇನ್ ಕಿಸ್ ಕೊಡು. ಸೊ ಅಲ್ಲಿಂದ ಬಂದಮೇಲೆ ನಾನು ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಜೋಡಿಸ್ಕೊತಾ ಇದ್ದೆ, ಏನೇನು ಯಾವ್ದ್ಯಾವ್ದು ಯಾವ್ಯಾವ ಜಾಗದಲ್ಲಿ ಇಡಬೇಕು ಅಲ್ಲೆಲ್ಲ ಇಟ್ಟು ಕಿಚನ್ನ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಅದೆಲ್ಲ ಆದಮೇಲೆ ಸಂಜೆ ಅಜ್ಜಿ ಅಮ್ಮ ಎಲ್ಲರೂ ಬಂದಿದ್ರಲ್ಲ ಅಂತ ಹೇಳಿಬಿಟ್ಟು ಚಿಕನ್, ಹಸ್ಬೆಂಡ್ ಇವತ್ತು ಸಂಡೇ ಅಂದ್ಬಿಟ್ಟು ಚಿಕನ್ ತಂದಿದ್ರು. ನಮ್ಮ ಮನೇಲಿ ವಾರ ಮಾಡ್ತೀವಿ, ಆದ್ರೂ ಆ ದೇವ್ರಿಗೆ ಮರಿ ಕೋಳಿ ಎಲ್ಲ ಹೊಡೆಯೋದ್ರಿಂದ ಮಾಡ್ಬೋದು, ಏನೂ ತಪ್ಪಾಗಲ್ಲ. ಸೊ ನಾವು ಚಿಕನ್ ತಗೊಂಡು ಬಂದು ಮಾಡೋಣ ಅಂತ ಹೇಳಿಬಿಟ್ಟು ಚಿಕನ್ ಮಾಡಿದ್ದೆ. ಸೊ ಚಿಕನ್ ಚಾಪ್ಸ್ ಮಾಡಿದ್ದೆ, ತುಂಬಾ ಚೆನ್ನಾಗಿತ್ತು, ಟೇಸ್ಟಿಯಾಗಿ. ಸೊ ನಿನ್ನೆ ತೋರಿಸಿದ್ದೆ ಬ್ಲಾಗಲ್ಲಿ ಚಿಕನ್ ಎಲ್ಲ ಮಾಡಿದ್ವಿ. ಸೊ ಇವತ್ತು ಕಿಚನ್ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ಎಲ್ಲ ಕಾಳುಗಳನ್ನ ತೊಳೆದ್ಬಿಟ್ಟು ಒಣಗಿಸ್ಬಿಟ್ಟು ಇಟ್ಟಿದ್ದೀನಿ. ಇವಾಗ ಅದನ್ನ ಡ್ರೈ ರೋಸ್ಟ್ ಮಾಡ್ಕೋತೀನಿ, ನಾಳೆ ತೊಗೊಂಡೋಗಿ ಮಿಲ್ಕ್ ಹಾಕಿಸ್ಕೊಂಡು ಬಂದರೆ ಆಯಿತು. ದಿಯಾ ಅಳ್ತಾವಳೆ, ಯಾವಾಗಲೂ ಎತ್ಕೊಂಡಿರ್ಬೇಕು ದಿಯಾನ. ಇದು ಪಾಪುಗೆ ರಾಗಿ ಸರಿ ಮಾಡಬೇಕಾಗಿತ್ತು, ಸೊ ಮಾಡಿಸ್ಬೇಕಾಗಿತ್ತು, ಅದಕ್ಕೋಸ್ಕರ ಕಾಳುಗಳೆಲ್ಲ ತೊಳೆದು ಒಣಗಿಸಿದ್ದೆ. ಇವಾಗ ಅದನ್ನು ಡ್ರೈ ರೋಸ್ಟ್ ಮಾಡಿ ಒಂದು ಬಾಕ್ಸಲ್ಲಿ ಹಾಕಿ ಎತ್ತಿಟ್ಕೋತಾ ಇದ್ದೀನಿ. ಇದೆಲ್ಲ ಮುಗ್ದಾದ ಮೇಲೆ ಇದು ಬಂದುಬಿಟ್ಟು ರಾತ್ರಿ, ಇನ್ನೇನೋ ನಾವು ಮಲ್ಕೊಳ್ಳೋ ಟೈಮ್ ಆಯಿತು. ಏನೋ ಒಂದು ಹೊಸದಕ್ಕೆ ಪ್ರಿಪ್ರೇಷನ್ಸ್ ನಡೀತಾ ಇದೆ. ಸೊ ಗುಡ್ ಥಿಂಗ್ ಇಸ್ ಗೋಯಿಂಗ್ ಟು ಹ್ಯಾಪನ್ ಅಂತಲೇ ಹೇಳ್ಬೋದು. ನೋಡೋಣ, ದೇವ್ರ ದಯೆ ಇದ್ದರೆ ಎಲ್ಲ ಒಳ್ಳೇದಾಗುತ್ತೆ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಬಾಯ್.